ಆತ್ಮೀಯ ವೀಕ್ಷಕರೇ, ಮಂಡ್ಯದಲ್ಲಿದ್ದೇವೆ. ಏನು ಬಿಡದಿಯಿಂದ ಮೈಸೂರುವರೆಗೆ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಒಂದು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಾವಿದ್ದೇವೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಮೂಡಾ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ, ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಎನ್ನುವ ಹಕ್ಕೊತ್ತಾಯವನ್ನು ಮುಂದಿಟ್ಟು ಈ ಒಂದು ಜಾಥಾ ನಡೀತಾ ಇದೆ, ಪಾದಯಾತ್ರೆ ನಡೀತಾ ಇದೆ. ಇದು ಐದನೇ ದಿನ ನಡೆಯುವಂಥ ಈ ಪಾದಯಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಯಕರು, ಸಚಿವರು, ಸಂಸದರು, ಶಾಸಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಇವರು, ಅದೇ ರೀತಿಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಾಗಿರುವಂಥ ಸಿ ಟಿ ರವಿಯವರು ಬರ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆಗೆ ಸಾಥನ್ನು ನೀಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಅಶೋಕ್ ಅವರು ಇದ್ದಾರೆ, ಮಾತನಾಡಿದ್ದಾರೆ. ನಾನು ಬರಬೇಕಾದ್ರೆ ಸುದೀರ್ಘವಾಗಿ ಮಾತನಾಡ್ತಾ ಇದ್ದಂತ ಕೇಳಿಸ್ಕೊಂಡಿದ್ದೇನೆ. ವೇದಿಕೆ ಮೇಲೆ ಬಹಳ ಜನ ನಾಯಕರಿದ್ದಾರೆ. ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಿ, ಬಿಜೆಪಿ ಮತ್ತು ಜೆ ಡಿ ಎಸ್ ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಮೈಸೂರು ಚಲೋ ಪಾದಯಾತ್ರೆಯ ಐದನೆಯ ದಿನದ ಕೊನೆಯ ಹೊತ್ತು ಸಂಜೆ ಆಗ್ತಾ ಇದೆ. ಈ ಸಂಜೆ ಆಗುವ ಹೊತ್ತು ಈ ದಿನದ ಏನು ಮೈಸೂರು ಚಲೋ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ, ಮುಸ್ಸಂಜೆ ಆಗ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಈಗ ಏನು ಇವತ್ತು ಮುಕ್ತಾಯಗೊಳ್ಳಲಿರುವಂಥ ಭಾಗಕ್ಕೆ ಈ ಒಂದು ಕಾಲ್ನಡಿಗೆ ಜಾಥಾ ಬರುವಂಥದ್ದು. ಇಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಮಂಡ್ಯದಿಂದ ಆರಂಭಗೊಂಡಿರುವಂಥ ಈ ಒಂದು ಪಾದಯಾತ್ರೆ ಇವತ್ತು ಇಲ್ಲಿ ಸಂಪನ್ನಗೊಳ್ತಾ ಇದೆ. ಇಂದು ಬೆಳಗ್ಗೆ ಶಶಿಕಿರಣ್ ಕನೆಕ್ಷನ್ಸ್ ಹಾಲ್ ಮಂಡ್ಯ, ಇದರ ಬಳಿಯಿಂದ ಈ ಒಂದು ಕಾಲ್ನಡಿಗೆ ಜಾಥಾ ಆರಂಭಗೊಂಡಿತು. ತೂಬಿನಕೆರೆ ರೈಟೋ ಕಾಫಿ ಕೆಫೆ, ಕೆ ಇ ಡಿ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ಇದು ಸಂಪನ್ನಗೊಳ್ತಾ ಇದೆ. ಇಂದು ಬೆಳಗ್ಗಿನಿಂದ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಕಾರ್ಯಕರ್ತರು ಕೂಡ ಈ ಒಂದು ಇದರಲ್ಲಿ ಭಾಗವಹಿಸಿದರು. ಧ್ವನಿವರ್ಧಕ ಜೀಪ್, ಪಾದಯಾತ್ರೆ ಬ್ಯಾನರ್, ಕಲಾತಂಡ, ಧ್ವಜಗಳು, ಡಿ ಜೆ ವಾಹನ, ಮಾಧ್ಯಮ ತಂಡ, ರಾಜ್ಯ ಅಧ್ಯಕ್ಷರ ತಂಡ, ಮಹಿಳಾ ತಂಡ, ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು, ಪಾದಯಾತ್ರಿಗಳು, ರಿಲ್ಯಾಕ್ಸ್ ವಾಹನ, ಸಾಮಗ್ರಿ ವಾಹನ, ಸ್ನ್ಯಾಕ್ಸ್ ವಾಹನ, ಕುಡಿಯುವ ನೀರು ಆ್ಯಂಬುಲೆನ್ಸ್, ಹೀಗೆ 5 ಬ್ಲಾಕ್ಗಳನ್ನು ಮಾಡಿ ಈ ಒಂದು ಪಾದಯಾತ್ರೆ ನಡೆದಿತ್ತು. ಈಗ ಸಂಪನ್ನಗೊಳ್ತಾ ಇರುವಂಥದ್ದು. ಸುದ್ದಿ ಬಳಗ ಈಗ ಇರುವಂಥದ್ದು ಮಂಡ್ಯ ಮತ್ತು ಶ್ರೀರಂಗಪಟ್ಟಣದ ಮಧ್ಯೆ ಇರುವಂಥ ತೂಬನಕೆರೆ ಎನ್ನುವಂಥ ಪ್ರದೇಶದಲ್ಲಿ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ಮೈಸೂರು ಚಲೋ ಬೃಹತ್ ಪಾದಯಾತ್ರೆ ಈ ಪ್ರದೇಶವನ್ನು ಸೇರ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ನಮ್ಮ ಹಿಂದಿನಿಂದ ಇದೀಗಲೇ ಪಾದಯಾತ್ರೆಯಲ್ಲಿ ಕಾರ್ಯಕರ್ತರು, ನಾಯಕರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ನಾಯಕರು ಭಾಗವಹಿಸ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ನಿನ್ನೆ 5ನೇ ದಿನದ ಪಾದಯಾತ್ರೆ ನಡೆದಿರುವಂಥದ್ದು, ಇವತ್ತು 6ನೇ ದಿನದ ಪಾದಯಾತ್ರೆ ಏನು ತೂಬಲಕೆರೆಯ ರೈಟೋ ಕಾಫಿ ಕೆಫೆ ಬಳಿಯಿಂದ ಶಂಕನಾದದ ಮೂಲಕ ಆರಂಭಗೊಂಡಿರುವಂತಹ ಈ ಪಾದಯಾತ್ರೆ ಇವತ್ತು ಶ್ರೀರಂಗಪಟ್ಟಣದವರೆಗೆ ಕ್ರಮಿಸಿ ಅಲ್ಲಿ ಉಳ್ಕೊಳ್ಳಲಿದೆ. ಈ ಒಂದು ಕಾಲ್ನಡಿಗೆ ಜಾಥಾ, ಈ ಮೈಸೂರು ಚಲೋ ಕಾಲ್ನಡಿಗೆ ಜಾಥಾದಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ
ಸಾವಿರಾರು ಕಾರ್ಯಕರ್ತರ ಸಹಿತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಪಾಲ್ಗೊಳ್ತಾ ಇದ್ದಾರೆ. ಇದೀಗ ಆರನೇ ದಿನದ ಪಾದಯಾತ್ರೆ ಆರಂಭಗೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಬಳ್ಳಾರಿ ಜಿಲ್ಲೆಯ ಶಾಸಕರಾಗಿರುವಂತಹ ಸೋಮಶೇಖರ ರೆಡ್ಡಿ ಅವರು ಇದ್ದಾರೆ, ಅವರು ಕೂಡ ಈ ಪಾದಯಾತ್ರೆಗೆ ಸಾಥ್ ನೀಡ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಸರ್? ಸರ್, ಚೆನ್ನಾಗಿ ನಡೀತಾ ಇದೆ ಸರ್. ಸಹಸ್ರಾರು ಕಾರ್ಯಕರ್ತರು, JDS ಮತ್ತು BJP ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲರೂ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಏನು ಬೇಡಿಕೆ ಮುಂದಿರಿಸ್ತಾ ಇದ್ದೀರಿ ಸರ್ಕಾರ? ಸರ್, ಹಗರಣಗಳ ಸರ್ಕಾರವನ್ನು ಇಳಿಸೋದೇ ನಮ್ಮ ಪಾದಯಾತ್ರೆಯ ಉದ್ದೇಶ ಸರ್. ಪ್ರಿಯ ವೀಕ್ಷಕರೇ, ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಜೊತೆಯಾಗ್ತಾ ಇರುವಂತಹ ಬೆಂಗಳೂರು ಗ್ರಾಮಾಂತರ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು, ತುಮಕೂರು ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ನಿರಂತರವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ, ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಸರ್? ಭಾಳ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಜನ ತೋರಿಸ್ತಾ ಇದ್ದಾರೆ. ಎಲ್ಲರೂ ಸಾರ್ವಜನಿಕರು ಇದ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದೊಂದು ಒಂದು ವರ್ಷ ಎರಡು ತಿಂಗಳಾಗಿ ಸರ್ಕಾರ ರಚನೆ ಆದಾಗಲಿಂದನೂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಹತ್ರ ಭಾಷಣ ಮಾಡಿಸ್ತಾರೆ. ನಾನೊಂದು ಭ್ರಷ್ಟಾಚಾರ ಮುಕ್ತವಾದ ಸರ್ಕಾರ ನಡೆಸ್ತೇನೆ, ಹಿಂದಿನ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ತೊಡಗಿತ್ತು ಅಂತೇಳಿ ರಾಜ್ಯಪಾಲರ ಹತ್ರ ಭಾಷಣ ಮಾಡಿದ್ಮೇಲೆ ನಮಗೆಲ್ಲ ವಿಶ್ವಾಸ ಆಯಿತು ಸಿದ್ದರಾಮಯ್ಯನವರೊಂದು ಒಳ್ಳೆ ಸರ್ಕಾರ ಕೊಡ್ತಾರೆ ಅಂತ. ಭಾಳ ಅನುಭವಿಗಳಿದ್ದಾರೆ, 15 ಬಜೆಟ್ ಮಂಡಿಸಿದ್ದೀನಿ ಅಂತ ಬಹಳ ರಾಜಾರೋಷವಾಗಿ ಅಸೆಂಬ್ಲಿಲಿ ಮಾತಾಡ್ತಾ ಇದ್ದರು. ಇವತ್ತು ಅವರೇ ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣದಲ್ಲಿ ಸಿಗಾಕೊಂಡು ತಲೆ ಮುಂದೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಈಗ ಅವರು ಎಲ್ಲೂ ಅಲುಗಾಡೋಕ್ಕಾಗ್ತಾ ಇಲ್ಲ. ಅವರ ರಾಜೀನಾಮೆ ಕೊಡುವಂಥ ಕಾಲ ಅತ್ಯಂತ ಸನ್ನಿಹಿತವಾಗ್ತಾ ಇದೆ. ಅಂದರೆ ಎನಿ ಯಾವುದೇ ಕ್ಷಣದಲ್ಲಿ ಅವರು ರಾಜೀನಾಮೆ ಕೊಡ್ಬೋದು ಅನ್ನೋದು ನಮಗಿರುವಂಥ ಒಂದು ಮಾಹಿತಿ. ಸಮಾಜವಾದಿಯ ಮುಖವಾಡವನ್ನು ಕಳಿಸ್ಕೊಂಡಿದ್ದಾರೆ, ಮತ್ತು ಇವರು ಭ್ರಷ್ಟರಾಗಿದ್ದಾರೆ, ಜನರಿಗೆ ಇವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಕಳ್ಕೊಂಡಿದ್ದಾರೆ. ಅದರಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ತನಿಖೆಗೆ ಆದೇಶ ಆಗಬೇಕು. ಮತ್ತು ಏನು ಇವತ್ತೊಂದು ಯಾರೋ ಒಂದು ರಿಟೈರ್ಡ್ ಜಡ್ಜಿನ ಕೊಟ್ಟು ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ, ಅದು ಗವರ್ನರು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ. ಇದನ್ನು CBIಗೆ ವಹಿಸ್ಬೇಕು, ಗವರ್ನರೇ ನೇರವಾಗಿ CBIಗೆ ವಹಿಸ್ಬೇಕು ನಮ್ಮ ಆಗ್ರಹ. ಅದು ಎಂದು ರಾಮಯ್ಯನ ರಾಜೀನಾಮೆ ಕೊಡಬೇಕು ಅಂತ ಇಡೀ ಕರ್ನಾಟಕದ ಜನ ಕೂಗ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, BJP ಮತ್ತು JDS ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಮೈಸೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮ ಇವತ್ತು ಅಂದರೆ ಆರನೇ ದಿನದ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಸಂಪನ್ನಗೊಳ್ತಾ ಇದೆ. ನಾವೀಗ ಇರುವಂಥದ್ದು ಶ್ರೀರಂಗಪಟ್ಟಣದಲ್ಲಿ, ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಈಗ ಸಾರ್ವಜನಿಕ ಸಭೆ ಆಗ್ತಾ ಇದೆ. ಈ ಸಭೆಯ ವೇದಿಕೆಯಲ್ಲಿ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಪ್ರತಿಪಕ್ಷ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂಥ R.ಅಶೋಕ್ ಅವರಿದ್ದಾರೆ, BJP ನಾಯಕರಾಗಿರುವಂತಹ CT.ರವಿ ಅವರಿದ್ದಾರೆ, ಮಾಜಿ ಸಚಿವರಾಗಿರುವಂಥ ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂಥ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ. ಇದು ಆರನೇ ದಿನದ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳ್ತಾ ಇರುವಂಥದ್ದು. ನಾಳೆಯ ದಿನ ಬೆಳಿಗ್ಗೆ ಈ ಶ್ರೀರಂಗಪಟ್ಟಣದಿಂದ ಮೈಸೂರಿನತ್ತ ಈ ಒಂದು ಪಾದಯಾತ್ರೆ ಪ್ರಯಾಣವನ್ನು ಬೆಳೆಸಲಿಕ್ಕಿದೆ. ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ನಾಯಕರು ಕಾರ್ಯಕರ್ತರು ಈ ಒಂದು ಪಾದಯಾತ್ರೆಗೆ ಬಂದಿದ್ದಾರೆ. ಅನೇಕರ ಅಭಿಪ್ರಾಯಗಳನ್ನು ನಮ್ಮ ಚಾನೆಲ್ ಮೂಲಕ ಕೂಡ ತಾವು ಗಮನಿಸಿದ್ದೀರಿ. ಶ್ರೀರಂಗಪಟ್ಟಣದಿಂದ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ, ರಿಪೋರ್ಟರ್ಸ್ ಕೃಷ್ಣ ಬೆಟ್ಟ, ವಿನಯ್ ಜಾಲ್ಸೂರು, ಹಸೈನಾರ್ ಜಯನಗರ, ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾಕುಮಾರ್ ನಾಯ್ಕರೆ, ಸುದ್ದಿ ನ್ಯೂಸ್, ಸುಳ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾ, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.